ಅಷ್ಟು ನಗತ್ತೇವಲ್ಲ ಅಷ್ಟು ಡೇಂಜರ್ ಅದೇವಿ. ನಮ್ದು ಇನ್ನೊಂದು ಮಕ್ಕಳ ನೋಡಿಲ್ಲ ನೀವಂದ್ರೆ ನನಗ ನಿಮಗ್ ಅಂಜೋರಲ್ಲ, ಅಂಜೋರಲ್ಲ ನೀ ತಿಳ್ಕೊಂಡು ಇನ್ನೊಂದು ಮಕ್ಕ ನೀನ್ ಇನ್ನೊಂದು ಮಕ್ಕಳ ಗಾಡಿ ಗಿಟ್ಟು ಬಂದೇನು ಮಹಾರಾಜರ ಕಡೆ ಹೋಗೋದಾದ ಹಗಾರಿ ಸಂದಿನ ಒಳಗ ಒಂದು ಜೋಕ್ಸ್ ಹೇಳಿದ್ರು ಅವರು. ಏನ್ ಹೇಳಿದ್ರು ನಾಯಕ್ಕೊಂಡಿದ್ದು? ಯಾರು ಜೋಕ್ಸ್ ಮಾತಾಡಿ ನಾಯಕ್ಕೊಂಡಿ ತಿನ್ನಂಗ ಆಗಿರಬಾರ್ದು ನಾವೊಂದ್ ಮಾತು ಹೇಳಿನ ಅವ್ರಿಗೆ. ಏನ್ ಹೇಳಿರಿ ನೀವು? ಆ ನಾಯಿ ಮರಿ ಯಾರ ನಾಯಕ್ಕೊಂಡಿ ಯಾರು ತಿಂದಿರ್ತಾರ ಅವ್ರಿಗೆ ಕತ್ತಿ ನೆನಪಾಗುತ್ತದ. ತಿಂದವ್ರಿಗೆ ನೆನಪಾಗ್ತದ. ಅವರ ವಿಷಯವನ್ನ ಪರೀಕ್ಷೆ ಮಾಡಿ ಏನ್ ಹೇಳ್ತಾರ ಅವರು? ಮುಂದ ಬರುವರ್ತಾ ಬರುವರ್ತಾ ಒಂದು ಮಾತ್ರ ಜೋಕ್ಸ್ ಹೇಳಿದ್ರು ಅವರು. ಮೂರು ಮಂದಿ ಹೆಣ್ಣು ಮಕ್ಕಳು ಮೂರು ಮಂದಿ ಹೆಣ್ಣು ಮಕ್ಕಳು ಒಬ್ಬಕ್ಕಿ ಸರ್ ಹೆಂತಿದ್ಲು, ಒಬ್ಬಕ್ಕಿ ಎಂ ಎಲ್ ಎ ಹೆಂತಿದ್ಲು, ಒಬ್ಬ ಕಂಡಕ್ಟರ್ ಹೆಂತಿದ್ಲು. ನೀವು ಎಷ್ಟು ಮಂದಿ ಹುಚ್ಚಿಡಿಸಿರಿ ಹಿಂಗ್ ಮಾಡಿ ಎಷ್ಟು ಮಂದಿಗೆ ತೆರಿ ಕಳಿಸಿ ಮಹಾರಾಜನೇ. ಇನ್ನೊಂದು ಮಾತು ಹೇಳಿದ್ರು ಅವರು. ಏನ್ ಹೇಳ್ತಾರ ಇನ್ನೊಂದು ಮಾತ? ನಾವು ಕಣ್ಣಿಗೆ ಕಂಡಟ್ಟು ಸರ ಎಷ್ಟು ನಗತ್ತೇವಲ್ಲ ಅಷ್ಟು ಡೇಂಜರ್ ಅದೇವಿ. ನಮ್ದು ಇನ್ನೊಂದು ಮಕ್ಕಳ ನೋಡಿಲ್ಲ ನೀವಂದ್ರ ನನಗ ನಗಲಕ್ ಹೋಗ್ಬೇಡಪ್ಪ. ನೀವು ಯಪ್ಪ ನೀ ಬಾಳ ನಗಲಕ್ ಹೋಗ್ಬೇಡ ಶಾಣೆ ಆಗಣಿ ಶಾಣೆ ಪುಟಾಣಿ ಗುಂಡ ಅಲ್ಲ. ನಾನು ನಕ್ಕಟ್ಟು ಡೇಂಜರ್ ಅದೇನಿ ಅಂತ ನೀ ಹೇಳ್ತೀವಿ ಹೌದಿಲ್ಲ? ನಮ್ಮ ಶಿರಡು ನಮ್ಮ ಅಸ್ತರ್ಗದ ಡೇಂಜರ್ ಅದೇನ ನೀ ಅವರಂಟೇ ಅಕ್ಕಾರ ನೀ ಬರ ನಗದೊಳಗ ಡೇಂಜರ್ ಅದೇ ಅವ್ರು ಶಂಭು ಮರ್ಯಾಗಿ ಇಲ್ಲಿ ಮರಿ ಅಕ್ಕಾರ ಶಿರಾಡು ಅನ್ನೋದು ಸಿಂಹದ ಮರಿ ಅಂತೇಳಿ ಬಿರುದು ಕೊಟ್ಟಾರ ನಮ್ ಗುರುಗಳಿಗೆ. ಕೊಡ್ತೀರಿ ಅವರೇ ಸುಮ್ಮ ಕುಂತಾರ. ನೀ ಮತ್ತ ನೀ ಬರೀ ನಕ್ಕದ ಡೇಂಜರ್ ಎದ್ರಾಗೂ ಮತ್ತೆ ವಿಷಯದಾಗ ನೀನ್ ಡೇಂಜರ್ ಅಲ್ಲಿ ಒಟ್ಟ ನಗಬೇಡಪ್ಪ. ನೀ ಅಲ್ಲೇ ಮನ್ಯಾಗ ಮೈದಿ ಭಾಷೆ ಹಂಗ ಮಾತಾಡೋದು ಸ್ಟೇಜ್ ಮೇಲೆ ಮಾತಾಡೋದು ಮತ್ತೆ ಹಂಗಲ್ಲ. ಹೌದಾ? ಯಾವಾಗೇ ಮಾತಾಡ್ಲಕ್ಕ ಯಾವಾಗೇ ಶುದ್ಧರ ವಿಷಯ ಮಾತಾಡ್ಲಕ್ಕ ಮಾತಾಡದಂತ ಮಾತು ಕೇಳಿ ಮನಸ್ಸ ಪರಿವರ್ತನೆ ಆಗ್ಬೇಕ್ರಿ ಪುಂಡ್ಲಿಕ್ ಮಾಸ್ತಾರ. ಎಲ್ಲಿ ಮಾರಾದ್ರ ಮಾತಾಡ್ತೀನಿ? ನಾಯಿ ಕುಣಿ ತಿನ್ನಂಗ ಅಂದಿ ಕುಣಿ ತಿನ್ನಂಗ ಮತ್ತ ಎಂಡ್ರದು ಎಮ್ ಎಲ್ ಎ ಹಾಂತಿ ಹಂಗಂದು ಇದಕ್ಕೆ ನಾ ಸಾಕ್ಷಿ ಅಲ್ಲ ವಿರೋಧ ಪಕ್ಷ ಸಾಕ್ಷಿ. ಯಾರ್ಯಾರು ತಲೆ ಕೆಡಿಸಿದ್ರು ತಿನ್ನ ಹಂಗೆ ಮಾಡಿ ನೀ ಸಿದ್ದರಾಮಯ್ಯ ಮುಂದೆ ಮಾತಾಡಪ್ಪ ನೋಡು. ಮಾತಾಡಪ್ಪ ಸುಮ್ಮನೆ ಕಚ್ಚಿ ಬಿಚ್ಚಿ ಮಾತಾಡಿ ಏನಾರ ಕರ್ಶಾರದ ಒಣ ಏನ್ರ ಮಾಡಿ ಕೆಸರಾಗ ಕಲ್ಲು ಹಾಕಿ ಅದನ್ನು ದಾಟಿ ಹೋಗುವಂತ ವೇಳೆ ಬೇಡ. ವಿಷಯ ಗಟ್ಟಿ ಇರ್ಲಿ. ಗಟ್ಟಿ ಬರ್ರಿ ಗಟ್ಟಿ. ಅವ್ರು ಹೇಳಾರ ಏನ್ ಹೇಳ್ತಾರ? ಕರ್ನಾಟಕ ಮಹಾರಾಷ್ಟ್ರದೊಳಗ ತಿರುಗಾಡುವಂತ ಮ್ಯಾಲ ಕರ್ಶಾರ. ಹಿಂಗೇನ ತಿರುಗಾಡುವ ನೀವು ತಿರುಗಾಡ್ತಾರಲ್ಲ ಹೆಂಗ ತಿರುಗಾಡೋದಲ್ಲ ಮುಂದ ಗುರುವಾರ ಕೂತಾರ ಒಂದು ಮಾತು ಹೇಳಿದ್ರ ಅವರು ಏನ್ ಹೇಳ್ತಾರೀ? ನಾನು ಸುಮ್ಮ ಬಿಟ್ಟೇನೆ ನಮ್ಮ ಗುರುವಾರ ಕೂತಾರ ಅಂತೇಳಿ ಸುಮ್ ಬಿಟ್ಟೀನಿ. ಇಲ್ಲಿ ಗುಂಡ್ ಹಾಕ್ತಿದ್ರ ನಮಗ ದಿನ ಒಬ್ಬರ ಕಿಶದಾಗ ಮಂತ್ರಿ ಹೇಳ್ತೀರ ನಿಮ್ಮಂತವ್ರಿಗೆ. ನೀವು ಗುರುಗಳ ಕೂತಾರಂತೂ ಅಂಜಬೇಡ್ರಿ. ಯಾಕಂದ್ರೆ ಬಾಬಾ ಡೋಕಾಪಿರ್ಲೊಬ್ರು ಅವನ ಮಸ್ತಾರ ಅಮಾವಾಸ್ಯದ ಮಟ್ಟ ಮನೆಯವ್ರು ಕೂತಾರ. ಇಲ್ಲಿ ಗುರುಗಳು ಮಾಳಿಂಗರನ ಮಟ್ಟ ಮನೆಯವ್ರು ಕೂತಾರ. ಹೌದಾ? ಅಂಜುದ ಯಾಕ ಯಾಕ ಅಂಜುದು? ನಮ್ಮನ್ನ ಮಕ್ಕಳನ್ನ ಮ್ಯಾರು ಕುಂದರ್ಸಿ ತಲೆಗ ಅವ್ರು ಕುಂತಾರ. ಯಾವ ಮಕ್ಕಳು ಯಾವ ಮಗ ಎಷ್ಟು ಕಾಪಿ ಮಾಡ್ತದ, ಯಾವ ಮಗ ಎಷ್ಟು ಕಾಪಿ ಮಾಡ್ತದ, ಯಾವ ಮಗ ಎಷ್ಟು ಸಾಲಿ ಕಲ್ತಾರ ಅವ್ರು ಕುಂತಾರ ಅಂತ ನಾನು ಬಿಡಬೇಡ. ಸರ್ ಕರ್ಕೊಂಡು ಬಂದ ಮಾತಾಡು. ಹೌದಾ? ಸರ್ ಕರ್ಕೊಂಡು ಬಂದೆ ಮಾತಾಡ್ರಿ. ನಾವು ನಿಮಗ್ ಅಂಜೋರಲ್ಲ. ನಾವು ನಿಮ್ ಅಂಜೋರಲ್ಲ. ನೀ ತಿಳ್ಕೊಂಡು ಇನ್ನೊಂದು ಮಕ್ಕ ನೀನ್ ಇನ್ನೊಂದು ಮಕ್ಕಳ ಗಾಡಿ ಗಿಟ್ಟು ಬಂದೇನು? ನೀನು ದೊಡ್ಡ ಮಾರಿ ಅಲ್ಲ. ನಾವು ಅಂಜೋರಲ್ಲ. ನೀ ಶಿರಡೋನ್ ಮಾಸ್ತಾರ ಅದ್ರ ನಾವ್ ಅದಕ್ಕೆ ಬಿಟ್ಟೇವಿ. ಹಂಗೆ ಅವ್ರ ತಲೆ ಹಾಕೋಬೇಡ. ನಿನ್ನ ಮುಖ ನೀ ನೋಡಿರ್ಬೇಕಾರ ನಮ್ಮ ಮುಖ ನೀನ ನೋಡಿಲ್ಲ. ಅವ್ರ ಗುರುಗಳು ಯಾಕಪ್ಪ ಅಂದ್ರೆ ಒಂದು ಮಟ್ಟ ಮಣಿ ಒಳಗ ಒಂದು ತುಂಬಿದ ಕೊಡ ಇದ್ದಂಗ ಸಿಂಹದ ಮರಿ ಅಂತ ಹೇಳ್ಯಾರ ಅವ್ರಿಗೆ. ಸಿಂಹದ ಮರಿ ಅಂದ್ರ ಅವ್ರಿಗೆ ಅದು ತುಂಬಿದ ಕೊಡ ಯಾವಾಗ್ಲೂ ತುಳ್ಕಂಗಿಲ್ಲ. ಅವ್ರ ಕಡೆ ಹೋಗ್ಬೇಡ್ರಿ ನಮಗ ನಿಮ್ಗೆ ನಡೆದಿಲ್ಲ. ಹೌದು ಸಿಂಹದ ಮರಿ ಅಂದ್ರೆ ಹೊಟ್ಟೆ ಕಟ್ಟಿನ ಮರಿ ಅಂದ್ರೆ ಇರ್ಲಿ. ಅದಕ್ಕೆ ಮಾತಾಡಿದ್ರ ಮೇಲೆ ಮಾತಿನ ಮೇಲೆ ಸ್ವಲ್ಪ ಲಕ್ಷ್ಯ ಇರ್ಬೇಕು. ನಮ್ಮ ಮಾತು ಎಲ್ಲಿಗೆ ಹೋಗಿ ಮುಟ್ಟುತ್ತೆ? ಹೆಣ್ಣು ಮಕ್ಳು ಅದಾರ. ಹೆಣ್ಣು ಮಕ್ಳು ಇದ್ದಲ್ಲಿ ಏನ್ ಮಾತಾಡ್ಬೇಕು, ಗಂಡಸು ಮಕ್ಳು ಇದ್ದಲ್ಲಿ ಏನ್ ಮಾತಾಡ್ಬೇಕು ಅನ್ನುವಂಥದ್ದು. ಆ ಸಭಾ ನೋಡಿ ರಾಗ ಮಾಡ್ಬೇಕಾಗಿದ್ರೆ ಪುಂಡ್ಲಿಕ್ ಮಾಸ್ತಾರ. ಮುಂದಿನ ಪಳಕ್ಕೆ ವಿಚಾರ ಮಾಡಿ ಮಾತಾಡು.